Hey guys, welcome back to our channel Shubhanudi Kannada Vlogs. Nanu Sunita. ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಶಾಪಿಂಗ್ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಶಾಪಿಂಗ್ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸೊ ಅದಕ್ಕೆ ಇವತ್ತು ನಾವು ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗ್ತಾ ಇದೀವಿ. ಸೊ ಯಾರ್ಯಾರು ಹೋಗ್ತಾ ಇದೀವಿ ಅನ್ನೋದು ನಿಮ್ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಸೊ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತಾ ಇದೀನಿ. ಬಟ್ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ, ಮಿಸ್ ಆಗದೆ ನೀವು ನನ್ನ ಎಲ್ಲ ವಿಡಿಯೋಸ್ ನ ನೋಡಬಹುದು. ನಾವಿಬ್ರೆ ಶಾಪಿಂಗ್ ಹೋಗ್ತಿರೋದು ಇವ್ರನ್ನ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿದೀರಾ ಅಲ್ವಾ, ನಮ್ಮ ನಾದ್ನಿ ಅವರು. ಸೊ ನೀವ್ ಟೂರ್ದು ವ್ಲಾಗ್ಸ್ ನೋಡಿದೀರಾ ಅನ್ಕೊಂತದೀನಿ. ಆ ವ್ಲಾಗ್ ಅಲ್ಲಿ ನಾವು ಫುಲ್ ಮಸ್ತಿ ಮಾಡಿದೀವಿ. ಇನ್ನು ನೋಡಿಲ್ಲ ಅಂದ್ರೆ ಆ ವ್ಲಾಗ್ಸ್ ಕೂಡ ಚೆಕ್ ಮಾಡಿ. ಶಾಪಿಂಗ್ ಹೋಗ್ಬಿಡೋಣ, ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಈ ಸಲ ನಾವು ಮಲ್ಲೇಶ್ವರಂಗೆ ಎಂಟ್ರಿ ಕೊಡ್ತಿದ್ದಂಗೆ ದಸರಾ ಬೊಂಬೆಗಳು ಜಾಸ್ತಿ ಕಾಣ್ತಿತ್ತು. ಇನ್ನ ಎಲ್ಲಿ ನೋಡಿದ್ರು ಮಾಸ್ಕ್ಗಳದೇ ಹವಾ ಬಿಡಿ. ಸೊ ಹೀಗೆ ಹೋಗ್ತಾ ಎಲ್ಲ ದಸರಾ ಬೊಂಬೆಗಳು. ಆದರೆ ನಾವು ಹೋಗಿದ್ದು ಬೇಗ ಹೋಗಿದ್ವಿ ಅಂತ ಅನಿಸುತ್ತೆ. ನಾವು 9:30-10 o'clock ರೀಚ್ ಆಗಿಬಿಟ್ಟಿದ್ವಿ. ತುಂಬ ಶಾಪ್ಸ್ ಎಲ್ಲ ಇನ್ನೂ ಓಪನ್ ಆಗಿರಲಿಲ್ಲ. ನೋಡ್ತಾ ಇದ್ದೀರಲ್ವಾ, ದೀಪಾವಳಿ ಹಬ್ಬಕ್ಕೆ ಡಿಫ್ರೆಂಟ್ ವೆರೈಟಿ ದೀಪಗಳೆಲ್ಲನೂ ಇತ್ತು. ತುಂಬಾ ಚೆನ್ನಾಗಿತ್ತು. 150-200 rupees ಜೊತೆ ಹೇಳ್ತಿದ್ರು, ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಇನ್ನು ನಮಗೆ ಶಾಪ್ಸ್ ಯಾವುದು ಓಪನ್ ಇರಲಿಲ್ಲ ಅಲ್ವಾ ಅಂದ್ಬಿಟ್ಟು ನಾವು ಸರಿ ಅಂತ ಮಂತ್ರಿ ಸ್ಕ್ವೇರ್ಗೆ ಹೋದ್ವಿ ಇಬ್ರೂನು. ಅಲ್ಲಿ ಕೂಡ ಅಷ್ಟೇ, ಜಾಸ್ತಿ ಶಾಪ್ಸ್ ಓಪನ್ ಇರಲಿಲ್ಲ. ಬಟ್ ಏನಾದರೂ ತಿನ್ಕೊಂಬರೋಣ ಅಂತ ಹೋದ್ವಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಈಗಾಗಲೇ ನಾವು ಮಂತ್ರಿ ಮಾಲ್ ರೀಚ್ ಆಗಿದ್ದೀವಿ. ಸೊ ಹಾಗೆಯೇ ಶಾಪ್ಸ್ ಕೂಡ ಇನ್ನಷ್ಟೇನು ಓಪನ್ ಏನಿರಲಿಲ್ಲ. ಬಟ್ ಮೇಲೆ ಅಲ್ವಾ ಫುಡ್ ಕೋರ್ಟ್ ಎಲ್ಲ ಇದ್ದಿದ್ದು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನೋಡಿದ್ವಿ H&M ಏನಾದರೂ ಓಪನ್ ಇದೆಯಾ ಅಂದ್ಬಿಟ್ಟು. ಯಾವುದು ಏನು ಓಪನ್ ಇರಲಿಲ್ಲ, ಬಿಕಾಸ್ ಯಾವಾಗಾದರೂ ಸೇಲ್ಸ್ ಆಗ್ತಿರ್ತಾರೆ ಅಲ್ವಾ ಹಬ್ಬದ ಟೈಮ್ ಬೇರೆ ಅಂತ. ಸೊ ಏನು ಓಪನ್ ಇರಲಿಲ್ಲ. ಸೊ ಹಾಗೆ ಐಸ್ ಕ್ರೀಮ್ ತೊಗೊಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಈಗ ತಾನೇ ನಾನು. ಲಾಸ್ಟ್ಗೆ ಇದು ಚಾಕ್ಲೇಟ್ದು ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ತುಂಬಾ ಟೇಸ್ಟಿಯಾಗಿತ್ತು ಐಸ್ ಕ್ರೀಮ್ ಮಾತ್ರ. ಯಮ್ಮಿ. ಸೊ ನಾವು ಐಸ್ ಕ್ರೀಮ್ನ ತಿಂದು ಇನ್ನು ಹೊರಟ್ವಿ. ಶಾಪಿಂಗ್ ತುಂಬಾ ಮಾಡೋದಿತ್ತು. ಸೊ ಹೋಗ್ತಾ ಇದ್ದೀವಿ ನೋಡಿ ಈಗ ಸ್ಟ್ರೀಟ್ ಶಾಪಿಂಗ್ ಅಂತ. ನಾನು ತುಂಬಾ ಇಯರಿಂಗ್ಸ್ ತೊಗೊಂಡೆ, ಹಾಗೆಯೇ ಕ್ಲಿಪ್ಸ್ ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಬಟ್ ಇಯರಿಂಗ್ಸ್ ಮಾತ್ರ ಸೂಪರ್ಬಾಗಿರುತ್ತೆ ಮಲ್ಲೇಶ್ವರಮ್ಮಲ್ಲಿ ಕಲೆಕ್ಷನ್ನು. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇತ್ತು, ಅದು ಕೂಡ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಕಡಿಮೆನೇ ಇತ್ತು. ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಸ್ಟ್ರೀಟ್ ಶಾಪಿಂಗಲ್ಲಿ ಇದ್ದಿದ್ದು. ಸೊ ಅದಕ್ಕೆ ಸ್ವಲ್ಪ ನಾವು ಯಾವುದಾದ್ರೂ ಒಳ್ಳೆ ಶಾಪ್ಸ್ ಕಡೆ ಹೋಗೋಣ, ಒಂದು ಸ್ವಲ್ಪ ಚೆನ್ನಾಗಿರೋದು ಹ್ಯಾಂಡ್ ಬ್ಯಾಗ್ ಕೂಡ ಬೇಕಿತ್ತು. ಸೊ ಅದರಿಂದ ತೊಗೊಳಕ್ಕೆ ಅಂತ ಹೋದ್ವಿ. ಸೊ ಈ ರೀತಿ ಡಿಫ್ರೆಂಟ್ ವೆರೈಟಿ ಆಫ್ ವಾಚಸ್ಸು, ಇಯರಿಂಗ್ಸು, ಹಾಗೆಯೇ ಸ್ಲಿಪ್ಪರ್ಸ್ ಎಸ್ಪೆಷಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಹಾಗೆಯೇ ಕ್ವಾಲಿಟಿ ಕೂಡ ಏನು ಕಾಂಪ್ರಮೈಸ್ ಆಗೋ ಹಾಗೇನಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕುರ್ತಿ ಕಲೆಕ್ಷನ್ ಅಂತೂ ಈ ಸರಿ ತುಂಬಾ ಇತ್ತು. 250-300 ರೇಂಜಿಂದ ಸ್ಟಾರ್ಟ್ ಆಗಿ 600-700 ಪಲಾಸೊ ಸೆಟ್ಸು ತುಂಬ ಚೆನ್ನಾಗಿತ್ತು. ಹಾಗೆಯೇ ನೈಟ್ ವೇರು, ನೈಟ್ ಸೂಟ್ಸು, ನೈಟೀಸು, ಈ ಥರ ಪ್ರತಿಯೊಂದು ಸಿಗುತ್ತೆ ನಮಗಿಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ. ಸೊ ಕ್ಲಾತ್ ಕೂಡ ಅಷ್ಟೇ, ಕ್ವಾಲಿಟಿ ಕುರ್ತೀಸ್ದು ತುಂಬ ಚೆನ್ನಾಗಿತ್ತು. ಕಾಟನಲ್ಲಿ ಇತ್ತು, ಮತ್ತು ಒಂಥರ ಸ್ಮೂತ್ ಕ್ಲಾತಲ್ಲಿತ್ತು, ಈ ರೀತಿ ಶೈನಿಂಗ್ ಸಿಲ್ಕ್ ಟೈಪು ಆ ಥರ ಕ್ಲಾತ್ಸಲ್ಲಿತ್ತು. ಬಟ್ ಕೆಲವೊಂದು ನಾವು ಕೂಡ ತಗೊಂಡ್ವಿ, ತುಂಬಾ ಚೆನ್ನಾಗಿ ಇತ್ತು ಡಿಸೈನ್ಸ್ ಎಲ್ಲ. ಹಾಗೆಯೇ ಅದ್ರ ಜೊತೆಗೆ ಕೆಲವೊಂದು ರೆಡಿಮೇಡ್ ಬ್ಲೌಸಸ್ ಎಲ್ಲ ಇತ್ತು 400-450 ರೇಂಜಲ್ಲಿ, ತುಂಬ ಚೆನ್ನಾಗಿತ್ತು. ನಮಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಮಾಡ್ತಾ ಇಷ್ಟ ಆಗಿದ್ದಂದರೆ ಈ ಇಯರಿಂಗ್ಸೇ. ಎಲ್ಲಿ ನೋಡಿದ್ರು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಇಲ್ಲಿ ಇಯರಿಂಗ್ಸ್ ಮಾತ್ರ. ಹಾಗೆಯೇ ನೆಕ್ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು, ಒಂಥರ ಆಕ್ಸಿಡೈಸ್ಡ್ ಸಿಲ್ವರ್ ಜ್ಯುವೆಲ್ರಿ ಅಂತೀವಲ್ವ ಆ ಥರದ್ದು, ತುಂಬಾ ಒಳ್ಳೆ ಕಲೆಕ್ಷನ್ ಇರುತ್ತೆ ಮಲ್ಲೇಶ್ವರಮ್ಮಲ್ಲಿ. ಹಾಗೆ ಇನ್ನು ನೈಟ್ ಪ್ಯಾಂಟ್ಸು ಇರುತ್ತಿದೆಲ್ಲ 200-150 ಪ್ರೈಸ್ಗೆ ಸಿಗುತ್ತೆ. ಸೊ ಹಾಗೆ ಹೇಳ್ದಲ್ವಾ, ಆ ಥರ ಡಿಫ್ರೆಂಟ್ ವೆರೈಟಿ ಆಫ್ ಸ್ಟಿಚ್ಡ್ ಬ್ಲೌಸಸ್ ಕೂಡ ನಮಗೆ ಸಿಗುತ್ತೆ, ಯಾವ ಸ್ಯಾರಿಗೆ ಬೇಕಾದರೂ ನಾವು ಮ್ಯಾಚ್ ಮಾಡ್ಕೊಬೋದು.
ಸೊ ನಾವು ಹೋಗಿದ್ದಿದ್ದು ಅದಕ್ಕೆ ಅಂತಾನೆ, ಸ್ಯಾರೀಸ್ಗೆ ಒಳ್ಳೊಳ್ಳೆ ಬ್ಲೌಸಸ್ನ ಮ್ಯಾಚ್ ಮಾಡಬೇಕು ರೆಡಿಮೇಡ್ದು ಅಂದ್ಬಿಟ್ಟು. ಹಾಗೆಯೇ ಇಲ್ಲಿ ಲೆಗ್ಗಿಂಗ್ಸು ದುಪಟ ಕಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ. 100 rupees, 150, 200 ಈ ರೀತಿ ಎಲ್ಲ ರೇಂಜಸ್ಸಲ್ಲೂ ಇರುತ್ತೆ ದುಪಟಾಸ್ ಕೂಡ. ಚೆನ್ನಾಗೂ ಇರುತ್ತೆ ಕ್ವಾಲಿಟಿನೂ. ಸೊ ಇಲ್ಲೂ ಅಷ್ಟೇ. ಹಾಗೆ ಇನ್ನು ನಾವು ಶಿವಾಜಿನಗರ್ ಹೋದರೆ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ದುಪಟಾಸು ಪ್ಲಾಜೋಸು ಎಲ್ಲನೂ. ಇನ್ನು ಅದು ಬಿಟ್ಟರೆ ಚಿಕ್ಕಪೇಟೆ ಕಡೆ ಹೋದರೆ ನಮಗೆ ತುಂಬ ಒಳ್ಳೆ ರೆಡಿಮೇಡ್ ಸ್ಟಿಚ್ಡ್ ಬ್ಲೌಸಸ್ ಎಲ್ಲ ಸಿಗುತ್ತೆ. ಸೊ ನನಗಂತೂ ಇಲ್ಲಿ ಎಸ್ಪೆಷಲಿ ಇಷ್ಟ ಆಗೋದು ಬ್ಯಾಗ್ಸು, ಈ ರೀತಿ ಜ್ಯುವೆಲ್ರಿ ತುಂಬ ಚೆನ್ನಾಗಿರುತ್ತೆ, ಇಯರಿಂಗ್ಸ್ ಮಾತ್ರ. ಹಾಗೆಯೇ ನೆಕ್ ಪೀಸಸ್ಸು ಯಾವುದಾದ್ರೂ ಆಗಲಿ, ಆಕ್ಸಿಡೈಸ್ಡ್ ಆಗಲಿ ಅಥವಾ ಗೋಲ್ಡ್ ಕಲರ್ದೇ ಆಗಲಿ, ತುಂಬಾ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೂ. ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ. ಸೊ ಹೋಗೋದೇ ಅದಕ್ಕೆ ಅಂತಾನೆ ಮೇನ್, ಎಸ್ಪೆಷಲಿ ಇಯರಿಂಗ್ಸು ಈ ರೀತಿ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ನೋಡ್ತಾ ಇದ್ದೀರಲ್ವಾ, ಇದು ನನಗೆ ತುಂಬ ಇಷ್ಟ ಆಯಿತು ಇಯರಿಂಗ್ಸು. ಇನ್ನು ನಮಗೆ ನೆಕ್ಸ್ಟ್ ಬೇಕಿದ್ದು ಹ್ಯಾಂಡ್ ಬ್ಯಾಗು. ಈಚೆ ಇದ್ದಿದ್ದು ಯಾವುದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋದು ಬೇಡ, ಯಾವುದಾದ್ರೂ ಒಂದು ಒಳ್ಳೆ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ 800-1000 ಪ್ರೈಸ್ ಸ್ಟಾರ್ಟ್ ಆಗ್ತಿತ್ತು. 250-300 ಇತ್ತು. ಬಟ್ ಒಳ್ಳೆ ಕ್ವಾಲಿಟಿ ಇರೋ ಬ್ಯಾಗ್ಸು ಕೂಡ ಇತ್ತು, ಕಂಪ್ನಿ ಬ್ಯಾಗ್ಸು. ಹಾಗೆಯೇ ಇವಾಗ ನೋಡ್ತಿದ್ದೀರಲ್ವಾ, ಈ ಒಂದು ಶಾಪ್ ಬಂದು ರೆಡಿಮೇಡು ಸ್ಟಿಚ್ಡ್ ವರ್ಕ್ ಮಾಡಿರ್ತಾರೆ. ನಾವು ಈ ಒಂದು ಸಿಲ್ಕ್ ಸ್ಯಾರೀಸ್ಗೆ ಹಾಕ್ಕೊತೀವಲ್ವಾ ಆ ರೀತಿ ಬ್ಲೌಸಸ್ಸು, 3000-5000, 12000 ಆ ರೀತಿ ರೇಂಜಲ್ಲೂ ಇತ್ತು ಅಲ್ಲಿ ಬ್ಲೌಸಸ್ಸು. ಆಲ್ರೆಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಎಮರ್ಜೆನ್ಸಿ ಅಂದರೆ ನಾವು ಕಲರ್ ನೋಡಿಕೊಂಡು ನಾವು ಪರ್ಚೇಸ್ ಮಾಡ್ಬೋದು ವಿತಿನ್ ಶಾರ್ಟ್ ಟೈಮು, ಟೈಮ್ ಇಲ್ಲ ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಒಂದು ಎರಡು ಸ್ಲಿಪ್ಪರ್ಸ್ ಕೂಡ ತೊಗೊಂಡೆ, ತೊಗೊಂಡು ಇನ್ನು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಇದು ಇವತ್ತಿನ ನಮ್ಮ ಶಾಪಿಂಗ್ ವಿಡಿಯೋ ಗೈಸ್. ಹಾಂ, ಸೊ ಗೈಸ್ ನೋಡಿದ್ರಿ ಅಲ್ವಾ ನನ್ನ ಶಾಪಿಂಗ್ ವಿಡಿಯೋ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಹಾಗಾದರೆ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತಿನ ಶುಭ ನುಡಿ ಏನಪ್ಪ ಅಂದರೆ, ಕಷ್ಟಕಾಲದಲ್ಲಿ ನಮ್ಮನ್ನು ನಗಿಸಿದವರನ್ನ, ನಮ್ಮನ್ನು ನೋಡಿ ನಕ್ಕವರನ್ನ ಯಾವತ್ತೂ ಮರೆಯಬಾರದು. ಒಬ್ಬರು ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಈ ಮತ್ತೊಬ್ಬರು ಬದುಕುವ ಛಲ ಮೂಡಿಸುತ್ತಾರೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ.